ಈಗ ನಿಮ್ಮೆಲ್ಲರ ನಿಮ್ಮೆಲ್ಲರ ಜೊತೆಗೆ ಸಭಾ ನಾಯಕರು ಪ್ರತಿಪಕ್ಷ ನಾಯಕರು ಎಲ್ಲರ ಜೊತೆಗೆ ಅನೇಕ ಬಾರಿಗೆ ನಿಮ್ಮೆಲ್ಲರ ಒಂದು ವಿಶ್ವಾಸ ತೆಗೆದುಕೊಂಡು ಸದನವನ್ನ ನಡೆಸಬೇಕು ಅನ್ನುವಂತ ಪ್ರಯತ್ನವನ್ನ ನಿರಂತರವಾಗಿ ನಾನು ಮಾಡ್ತಾ ಇದ್ದೇನೆ. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಭಿಪ್ರಾಯ ಭೇದಗಳು ಸಹಜ, ಆದರೆ ಸದನದ ಕಾರ್ಯಕಲಾಪವನ್ನು ನಡೆಸಬೇಕಾದಂಥದ್ದು ನನ್ನ ಜವಾಬ್ದಾರಿ. ಸರ್ಕಾರ ತಾವು ಹೇಳಿರುವಂತಹ ಬೇಡಿಕೆಗಳಿಗೆ ಒಪ್ಪಿಲ್ಲ ಅಂತಾದರೆ ಸದನದ ಹೊರಗಡೆಗೆ ನಿಮ್ಮ ಪ್ರತಿಭಟನೆಗಳನ್ನು ಮಾಡಿ ಸದನದ ಕಲಾಪವನ್ನು ನಡೆಸೋದಕ್ಕೆ ನೀವೆಲ್ಲರೂ ಸಹಕರಿಸಬೇಕು. ನಾವು ಇಲ್ಲಿ 225 ಜನ ರಾಜ್ಯದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅಭಿವೃದ್ಧಿಗೆ ನಾವು ಇನ್ನಷ್ಟು ಹೆಚ್ಚು ವೇಗವನ್ನು ಕೊಡೋದಕ್ಕೆ ಕಾರಣ ಆಗಬೇಕು. ಈ ಸಂಸದೀಯ ವ್ಯವಸ್ಥೆಗೆ ಶಕ್ತಿ ಕೊಡೋದಕ್ಕೆ ನೀವೆಲ್ಲ ಸಹಕರಿಸಬೇಕು. ನಿಮ್ಮ ನಿಮ್ಮ ಜಾಗಕ್ಕೆ ಬಂದು ಉಳಿದೆಲ್ಲ ಕಲಾಪಗಳಿಗೆ ಸಹಕರಿಸಿ ಅಂತ ಕೇಳ್ಕೊಳ್ತೀನಿ. ನಾನು ನಿಮ್ಮಲ್ಲಿ ಮತ್ತೆ ಮತ್ತೆ ವಿನಂತಿ ಮಾಡಿಕೊಂಡು ನಾನು ಸಹ ನನ್ನ ಪ್ರಯತ್ನವನ್ನು ಸಭಾಧ್ಯಕ್ಷನಾಗಿ ಸದನದ ಕಲಾಪ ನಡೆಸೋದಕ್ಕೆ ನಾನು ಮಾಡ್ತಾ ಇದ್ದೇನೆ. ನೀವು ಪ್ರತಿಪಕ್ಷದವರು ಅದರೊಳಗೂ ಕಾಂಗ್ರೆಸ್ ಸದಸ್ಯರು ನೀವು ಸಹಕರಿಸದೆ ಇರೋದ್ರಿಂದಾಗಿ ಏನು ಬಂಡೆ ಪಣ್ಣ ಅವರು ಈಗ ಈ ರೀತಿ ಸದನದ ಕಲಾಪದಲ್ಲಿ ನಡೆಸೋದು ನನಗೆ ನೋಡ್ರಿ, ನಿಜವಾಗಿ ಹೇಳ್ತೀನಿ, ಪ್ರಶ್ನೋತ್ತರ ಇರಲಿ ಈ ಬಿಲ್ ಇರಲಿ ಇದನ್ನೆಲ್ಲವನ್ನು ಈ ಗೊಂದಲದಲ್ಲಿ ನಡೆಸೋದು ಸೂಕ್ತ ಅಲ್ಲ ಅನ್ನುವಂಥದ್ದು ವೈಯಕ್ತಿಕವಾಗಿ ನನಗೂ ಅನೇಕ ಬಾರಿ ಅನ್ನಿಸ್ತಾ ಇದೆ. ಆದರೆ ಸದಸ್ಯರು ಕೆಲವಾರು ವಿಷಯಗಳ ಬಗ್ಗೆ ಮಾತನಾಡಿ ಅನ್ನೋ ಕಾರಣಕ್ಕೆ ಅವಕಾಶಗಳನ್ನ ನಾನು ಮಾಡಿಕೊಡ್ತಾ ಇದ್ದೆ. ಆದರೆ ಈ ಗೊಂದಲದಲ್ಲಿ ಇನ್ಯಾರಿಗೂ ಅವಕಾಶ ಮಾಡ್ಲಿಕ್ಕೆ ಆಗೋದಿಲ್ಲ.